ನಡೆಯಲಿಯವರೆ ಈ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ಒಂದು ಶುರು ಮಾಡಿ ಯಡಿಯೂರಪ್ಪನವರು ಪಂಡೋರಾ ಬಾಕ್ಸ್ ಓಪನ್ ಮಾಡಿದ್ರು ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತು ಅಂದ್ರೆ ಬಜೆಟ್ ನಲ್ಲಿ ಒಕ್ಕಲಿಗ ಅಭಿವೃದ್ಧಿ ಪ್ರಾಧಿಕಾರ ಘೋಷಣೆ ಮಾಡಿ 500 ಕೋಟಿ ರೂಪಾಯಿ ಇಡ ತನಕ ಎಷ್ಟಂತ ಜಾತಿವಾರು ಕೊಡ್ತಾ ಹೋಗ್ತೀರಿ ಎಷ್ಟಂತ ಮಠಗಳಿಗೆ ಕೊಡ್ತಾ ಹೋಗ್ತೀರಿ ಇದನ್ನ ಮಾಡೋದ್ರಿಂದ ಆ ಜಾತಿಗಳ ಓಟ್ ಬರ್ತವೆ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ ಅಥವಾ ಆ ಜಾತಿಗಳರು ನಿಜವಾಗ್ಲೂ ಉದ್ಧಾರ ಮಾಡಬಹುದು ಅನ್ನೋ ಭ್ರಮೆ ಇದೆಯಾ ಸರ್ ಈ ಟ್ರೆಂಡ್ ಸೆಟ್ ಮಾಡಿದ ಕಾಂಗ್ರೆಸ್ ನವರು ಸರ್ ಅಲ್ಲ ಅದು ನೀವು ಯಾಕೆ ಮುಂದೆ ಬರ್ತೀರಿ ಅಲ್ಲಲ್ಲ ಚೇಂಜ್ ದಟ್ ಸರ್ ಒಂದು ವ್ಯವಸ್ಥೆ ಏನಾಗಿದೆ ರಾಜಕೀಯ ಚಂದ್ರ ಸ್ಟೇಟಸ್ ಸರ್ ಸರ್ ರಾಜಕೀಯ ಏನು ಹೇಳಿದ್ರು ಒಂದು ನಿಮಿಷ ರಾಜಕೀಯ ವ್ಯವಸ್ಥೆನಲ್ಲಿ ನೋಡಿ ಸರ್ ನಿಗಮಗಳೆಲ್ಲ ಸ್ಥಾಪನೆ ಆಗಕಂತ ಬಂದವಲ್ಲ ಹೈಯೆಸ್ಟ್ ನಿಗಮಗಳ ಸ್ಥಾಪನೆ ಆಗಿದ್ದು ಸಿದ್ದರಾಮಯ್ಯ ಅವರ ಕಾಲದಲ್ಲಿ ಹೈಯೆಸ್ಟ್ ನಿಗಮಗಳಿಗೆ ಜಾತಿವಾರು ಒಡೆದು ದುಡ್ಡು ಕೊಡೋ ವ್ಯವಸ್ಥೆನೇ ತಂದಿದ್ದು ಅವರ ಕಾಲದಲ್ಲೇ ಹಾಗೆ ಸರಿ ಇತ್ತು ಅಂತ ಅರ್ಥ ನೀವು ಮುಂದುವರಿಸ್ತಿದ್ದೀರಿ ಒಂದು ಸೆಕೆಂಡ್ ಹಾಗಲ್ಲ ಸರ್ ಪರಿಸ್ಥಿತಿ ಯಾವ ರೀತಿ ಬಂತು ಅಂದ್ರೆ ಅವರಿಗೆಲ್ಲ ಕೊಟ್ಟಿದ್ದಾರೆ ನೀವು ನಮಗೆ ಯಾಕೆ ಕೊಡಲ್ಲ ಅವರಿಗೆಲ್ಲ ಕೊಟ್ಟಿದ್ದಾರೆ ನಮಗೆ ಯಾಕೆ ಕೊಡಲ್ಲ ಅವರು ನಿಗಮ ಮಾಡಿದ್ದಾರೆ ಅವರು ಹಿಂದೆ ಕಾಂಗ್ರೆಸ್ ಸರ್ಕಾರ ಇದೆ ನಾವು ಯಾಕೆ ಮಾಡಿಲ್ಲ ಒಂದು ವೇಳೆ ಇನ್ನೊಂದು ಹೇಳ್ತೀನಿ ಕೊಡದೇ ಇದ್ದರೆ ಏನು ಮಾಡ್ತಿದ್ರು ಗೊತ್ತಾ ಕಾಂಗ್ರೆಸ್ನವರು ಆ ನಿಗಮಗಳಿಗೆ ದುಡ್ಡು ಕೊಡದೇ ಇದ್ದರೆ ಏನು ಮಾಡ್ತಿದ್ರು ಗೊತ್ತಾ ನಾನು ಇದ್ದಾಗ ನಿಗಮ ಸ್ಥಾಪನೆ ಮಾಡಿ 500 ಕೋಟಿ ಕೊಟ್ಟಿದ್ದೆ ಈಗ ನೋಡಿ ನಿಮ್ಮ ಜಾತಿ ಅವರಿಗೆ ಏನು ಕೊಡಲಿಲ್ಲ ರಿಯಾಲಿಟಿ ಚೆಕ್ ಆರು ಮಾಡ್ತಾರೆ ಸರ್ ಯಾವ ಜಾತಿಗೆ ಎಷ್ಟು ಅಲ್ಲ ಜಾತಿವಾರು ನಿಗಮಗಳು ಎಷ್ಟು ಆ ನಿಗಮಗಳಿಂದ ಆ ಜಾತಿ ಅವರು ಎಷ್ಟು ಜನ ಬರ್ತಾರೆ ಸರ್ ಒಂದು ನಿಮಿಷ ಅದನ್ನಾದರೂ ಮಾಡಿ ಸರ್ ಒಂದು ನಿಮಿಷ ಹೇಳ್ತೀನಿ ಕೇಳಿ ಒಂದೇ ಒಂದು ಲಾಸ್ಟ್ ಟೈಮ್ ಯಾವುದೋ ಒಂದು ಕುರಿ ಮೇಕೆ ಏನೋ ಕೊಟ್ಟಿಲ್ಲ ನಾನು ಸುಮ್ ನಾವು ಆಮೇಲೆ ಹೇಳಿದ್ವಿ ಇಲ್ಲ ಸರ್ ಕೊಟ್ಟಿದ್ದಾರೆ ಬಜೆಟ್ ಅಲ್ಲಿ ಅಂತ ಹೇಳಿ ಏನಾಗಿದೆ ಅಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾನು ನಿಮ್ಮ ಜಾತಿ ಅವರಿಗೆ ಇಷ್ಟು ಕೊಟ್ಟೆ ನಾನು ಸಮಾಜಕ್ಕೆ ಇಷ್ಟು ಕೊಟ್ಟೆ ಅಂತ ಈ ವ್ಯವಸ್ಥೆಯನ್ನು ತಂದಿರೋದು ಸಿದ್ದರಾಮಯ್ಯನವರು ಇದ್ದಾಗ ಅದಕ್ಕೆ ಪರಿಸ್ಥಿತಿ ಎಲ್ಲಿಗೆ ಬಂದ್ಬಿಡುತ್ತಪ್ಪ ಅಂತಂದ್ರೆ ಉಳಿದವರು ಎಲ್ಲರನ್ನು ಸಮಾಧಾನಪಡಿಸಬೇಕು ಯಡಿಯೂರಪ್ಪನವರು ಮಾಡಿದ್ದು ಎಷ್ಟು ಸರ್ ಮೂರೇ ಮೂರು ನಿಗಮ ಸರ್ ಒಂದು ಮರಾಠ ನಿಗಮ ಒಂದು ವೀರಶೈವ ಲಿಂಗಾಯತ ನಿಗಮ ಈ ಒಕ್ಕಲಿಗರ ನಿಗಮ ಸರ್ ಎಲ್ಲ ಸೇರಿ ಸರ್ ಬಹುಸಂಖ್ಯಾತರು ವೀರಶೈವ ಲಿಂಗಾಯತರು ಈ ರಾಜ್ಯದಲ್ಲಿ ಆದರೆ ಅವರು ಕೊಟ್ಟಿರೋದು ಎಷ್ಟು ಬರೀ 500 ಕೋಟಿ ಆತಿಗ್ ನಿಗಮ ಸಿಗದೇ ಇರೋ ಜಾತಿಗಳವರು ಏನು ಮಾಡಬೇಕು ಅಲ್ಲ ನಾನು ಅದೇ ಹೇಳ್ತಾ ಇರೋದು ಸರ್ ಜಾತಿ ಒಂದು ಮಾತು ಹೇಳ್ತೀನಿ ಸಂವಿಧಾನದಲ್ಲಿ ಮಠ ಇಲ್ಲ ಸರ್ ಒಂದು ನಿಮಿಷ ಹೇಳಿ ಮಠ ಇಲ್ಲ ಮಠಕ್ಕೆ ಮಠ ಹೋಗ್ಲಿ ಸರ್ ಕೆಲವು ಜಾತಿಯವರಿಗೆ ಮನೆನೇ ಇಲ್ಲ ಸರ್ ಸರ್ ಮಠಕ್ಕೆಲ್ಲ ಕೊಟ್ಟಿಲ್ಲ ಕೊಟ್ಟಿರತಕ್ಕಂತದ್ದು ವೀರಶೈವ ಲಿಂಗಾಯತ ನಿಗಮ ಸ್ಟ್ರಾಂಗ್ ಮಠಗಳು ಯಾವ್ಯಾವ ಇದೆಯೋ ಆಯಾ ಜಾತಿಗಳವರಿಗೆ ಕೊಡ್ತಾ ಇದ್ದೀರಿ ಒಂದು ನಿಮಿಷ ಅಲ್ವಾ ಸರ್ ಈಗ ಏನಾಗಿದೆ ನಾನು ಮಠಾನೇ ಇಲ್ಲದೆ ಇರೋ ಜಾತಿಗಳ ಹೆಸರು ಹೇಳಲ್ಲ ಸರ್ ತಾವೇ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಿ ಎಲ್ಲಾ ಸ್ವಾಮಿಗಳು ಎಲ್ಲಾ ಸ್ವಾಮಿಗಳು ನಮ್ಮ ಜಾತಿಗೊಂದು ನಿಗಮ ಮಾಡ್ರಿ ನಮ್ಮ ಸಮುದಾಯಕ್ಕೊಂದು ನಿಗಮ ಮಾಡ್ರಿ ಆ ನಿಗಮ ಕೊಟ್ಟು ಅನುದಾನಕ್ಕೆ ಕೊಡ್ರಿ ನಾವೆಲ್ಲ ರಾಜಕಾರಣದಾಗ ಇರೋರು ಸರ್ ಅನಿವಾರ್ಯ ಎಲ್ಲರನ್ನ ಅಲ್ಲಲ್ಲ ಒಂದು ನಿಮಿಷ ಅನಿವಾರ್ಯ ಆ ಟ್ರೆಂಡ್ ಯಾರು ಸೆಟ್ ಮಾಡಿದ್ರು ಗೊತ್ತಾ ಸರ್ ನಮ್ಮನ್ನ ಅನಿವಾರ್ಯತೆಗೆ ಯಾರು ತಂದ್ರು ಅಂದ್ರೆ ಕಾಂಗ್ರೆಸ್ ನವರು ತಂದ್ರು ಸಿದ್ದರಾಮಯ್ಯ ಅವರು ತಂದಿಟ್ಬಿಟ್ರು ನಾವು ಮಾಡಿದ ಮೂರು ನಿಗಮ ಅವರು ಮಾಡಿದ 30 ನಿಗಮ ಈಗ ಬಂದ ಬಂದ ಒಂದು ನಿಮಿಷ ಆನಂದಮ್ಮಗೌಡ್ರೆ ನೀವು ಶುರು ಮಾಡಿದ್ರೆ ಅವರು ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ ಅಲ್ಲ ನಾವು ಮಾಡಿದ ತಪ್ಪಾಗಿದ್ರೆ ಅವರು ಬಿಡಬಹುದಾಗಿತ್ತು ಅವರು ಯಾಕೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಬಿಡಲ್ವಲ್ಲ ಅವರು ಯಾಕೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅವರು ಬಿಡಕ್ಕೆ ಸಾಧ್ಯನೇ ಇಲ್ಲ ಮತ್ತೆ ಇವತ್ತು ರಾಜ್ಯದ ಜನತೆಗೆ ಗೊತ್ತಿದೆ ಮಠ ಮಾನ್ಯಗಳಿಗೆ ಹೆಚ್ಚಿನ ದುಡ್ಡನ್ನು ಕೊಡ್ತಕ್ಕಂತ ಕಾರ್ಯ ಯಾರು ಮಾಡಿದ್ದಾರೆ ಅನ್ನುವಂತದ್ದು ರಾಜ್ಯದ ಜನತೆಗೆ ಗೊತ್ತಿದೆ ನಾವು ಯಾರು ಹೇಳೋದು ಅವಶ್ಯಕತೆ ಇಲ್ಲ ಹೀಗಾಗಿ ಇವತ್ತು ವಿಶೇಷವಾಗಿ ಇವತ್ತು ನಾವು ಬಜೆಟ್ ಮೇಲೆ ಚರ್ಚೆ ಮಾಡ್ತಾ ಇದೀವಿ ಇವತ್ತು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸಾಲವನ್ನು ಮಾಡ್ತಾ ಇದ್ದಾರೆ ಮಾಡ್ಲಿ ತೊಂದರೆ ಇಲ್ಲ ಆದರೆ ಸಾಲನ ಕಡಿಮೆ ಮಾಡಲಿಕ್ಕೂ ಕೂಡ ಅವಕಾಶಗಳಿದ್ದಾವೆ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂತ ಹಣವನ್ನು ತರಲಿಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ ಇವತ್ತು ಜಿಎಸ್‌ಟಿ ಕಾಂಪೆನ್ಸೇಷನ್ ದುಡ್ಡನ್ನು ತರಲಿಕ್ಕೆ ಅವಕಾಶ ಇದೆ ಇವತ್ತು 14th ಫೈನಾನ್ಸ್ ಕಮಿಷನ್ ಇಂದ 15th ಫೈನಾನ್ಸ್ ಕಮಿಷನ್ ಅವರೇ ರೆಕಮೆಂಡ್ ಮಾಡಿದ್ದು ಕರ್ನಾಟಕ ಸರ್ಕಾರಕ್ಕೆ 5495 ಕೋಟಿ ಸ್ಪೆಷಲ್ ಗ್ರಾಂಟ್ ಅಂತ ಕೊಡಬೇಕು ಅಂತ ಹೇಳಿ ರೆಕಮೆಂಡ್ ಮಾಡಿದ್ದು ನಮ್ಮ ರಾಜ್ಯದಿಂದ ಐಕೆಯಾಗಿ ಹೋಗಿರತಕ್ಕಂತ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಫೈನಾನ್ಸ್ ಮಿನಿಸ್ಟರ್ ಅವರು ಸ್ಟ್ರೇಟ್ ಅವೇ ರಿಜೆಕ್ಟ್ ಮಾಡ್ತಾರೆ ರಿಜೆಕ್ಟ್ ಮಾಡಿದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ನಮ್ಮ ರಾಜ್ಯದಿಂದ ಹೋಗಿರತಕ್ಕಂತ 25 ಜನ ಸಂಸದರು ಪ್ರಶ್ನೆ ಮಾಡಬೇಕೋ ಬೇಡವೋ ಇವರು ನಮ್ಮ ರಾಜ್ಯಕ್ಕೆ ಕೊಟ್ಟಿರತಕ್ಕಂತ ಸ್ಪೆಷಲ್ ಗ್ರಾಂಟ್ ಅನ್ನು ಯಾಕೆ ರಿಜೆಕ್ಟ್ ಮಾಡ್ತೀರಿ ಅಂತ ಕೇಳಲಿಕ್ಕೆ ಇವರಿಗೆ ದಮ್ಮಿಲ್ವಾ ಇವರೇ ಬೇಕಲ್ಲ ಶಕ್ತಿ ಬೇಕಲ್ಲ ಇವರಿಗೆ ಇವತ್ತು ಇಡೀ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಾಲ ಮಾಡಿ ರಾಜ್ಯದ ಜನತೆ ಮೇಲೆ ಹಾಕ್ತಕ್ಕಂತ ಏನು ಅನಿವಾರ್ಯತೆ ಇದೆ ಇವರಿಗೆ ಸೊ ಒಂದೇ ಸೆಂಟೆನ್ಸ್ ಅಲ್ಲಿ ಹೇಳಬೇಕು ನಮ್ಮ ಹಕ್ಕಿನಿಂದ ನಾವು ಪಡೆಯಬೇಕಾದದ್ದನ್ನು ಬಿಟ್ಟು ಸಾಲ ಮಾಡ್ತಿದ್ದಾರೆ ಹೌದು ಇವತ್ತು ಸಾಲ ಮಾಡ್ಕೊಂಡ್ರು ಕೂಡ ಮೆಜಾರಿಟಿ ಆಫ್ ದಿ ಅಮೌಂಟ್ ಗೋಸ್ ಫಾರ್ ಸ್ಯಾಲರಿ ಅಂಡ್ ಕಮಿಟೆಡ್ ಎಕ್ಸ್‌ಪೆಂಡಿಚರ್ ಹೋಗುತ್ತೆ ಡೆವಲಪ್ಮೆಂಟ್ ಗೆ ಇಲ್ಲ ಈಗ ನಾವೆಲ್ಲ ಬಜೆಟ್ ಬಗ್ಗೆ ಮಾತಾಡ್ತಾ ಇದೀವಿ ಒಂದು ಅರ್ಥ ಮಾಡ್ಕೋಬೇಕು ಈ ಬಜೆಟ್ ಖರ್ಚು ಮಾಡಕ್ಕೆ ಎಲ್ಲಿಂದ ಬರುತ್ತೆ ಸರ್ ಆದಾಯ ವಾಣಿಜ್ಯ ಮತ್ತು ಕೈಗಾರಿಕೆಯಿಂದ ಬರ್ತಾ ಇದೆ ಹೌದು 100 ವರ್ಷದಲ್ಲಿ ಒಂದು ಕೋವಿಡ್ ಪರಿಣಾಮವಾಗಿ ಎಂಎಸ್ಎಂಇ ಸಾಯ್ತಾ ಇದ್ದರೆ ಆ ಹೋಟೆಲ್ ಇಂಡಸ್ಟ್ರಿ ಸಾಯ್ತಾ ಇದ್ದರೆ ಹಾಸ್ಪಿಟಲ್ ಇಂಡಸ್ಟ್ರಿ ಸಾಯ್ತಾ ಇದ್ದರೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಸಾಯ್ತಾ ಇದ್ದರೆ ನಮ್ಮ ಹತ್ರ ಮತ್ತೆ ಹಣ ತಗೊಂಡು ಅನುದಾನ ಕೊಡೋ ಅನಿಸಿಟ್ಟಿಲ್ಲ ಫಸ್ಟ್ ಎಂಎಸ್ಎಂಇಗೆ ನಾವು ಪ್ರೋತ್ಸಾಹ ಕೊಟ್ಟು ನಾವು ಬದುಕಿದ್ರೇ ನಿಮ್ಗೆ ಆದಾಯ ಬರೋದು ಸ್ಪೆಸಿಫಿಕಲಿ ಸರ್ ಎಂಎಸ್ಎಂಇ ಇಂಟ್ರೆಸ್ಟ್ ಸರ್ ಇಂಟ್ರೆಸ್ಟ್ ಸಬ್ಸಿಡಿ ಕೊಡಲಿ ಸರ್ ಇವತ್ತು ನಾನು ಹೇಳ್ತೀನಿ ಒಂದೇ ಒಂದು ಸಲ ಇಷ್ಟು ವರ್ಷ ಆದೂ ಕೇಳಲ್ಲ ಈ ಬಜೆಟ್ನಲ್ಲಿ ಎಕ್ಸ್ಪೆಷಲಿ ಎಂಎಸ್ಎಂಇ ಸೆಕ್ಟರ್
ನಡೀಬೇಕಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಸಬ್ವೆನ್ಷನ್ ಕೊಡ್ರಿ. ಓಕೆ, ನೆಕ್ಸ್ಟ್ ನೆಕ್ಸ್ಟ್ ಬಡ್ಡಿ ಮನ್ನಾ. ಇನ್ನೊಂದು ಏನು ಹೇಳ್ತೀನಿ ಸರ್, ನೀವು 2 ಲಕ್ಷ ಇಂಟ್ರೆಸ್ಟ್ ಫ್ರೀ ಲೋನ್ ಕೊಟ್ಟರೇನು ಇಲ್ಲಿ ರೆವಿನ್ಯೂ ಎಕ್ಸ್ಪೆನ್ಸರ್ಗೆ ಖರ್ಚು ಮಾಡಲ್ಲ, ಬಿಸ್ನೆಸ್ನಲ್ಲಿ ಕೊಟ್ಟರೆ 2 ಲಕ್ಷ ಕೋಟಿ ನೀವು ಕೊಟ್ಟರೆ 18% ನಿಮ್ಗೆ ಜಿ ಎಸ್ ಟಿ ಬಂದರೆ 36,000 ಕೋಟಿ ಆಯಿತು. 4 ವರ್ಷದಲ್ಲಿ ನಿಮ್ಗೆ ದುಡಿತಾರೆ ನೀವು, ಮತ್ತೆ ವಾಪಸ್ ಕೊಡ್ತಾರೆ. ಇನ್ನೊಂದು ನಾವು ಕೇಳಿದೆ ಅಂದರೆ ಕಾಂಪೀಟ್ ಚೈನಾ ಕಾಂಪೀಟ್ ಅಂದರೆ, ಇವಾಗ ಕಿಯಾ ಮೋಟರ್ಸ್ ನಮ್ಮ ಕರ್ನಾಟಕದಿಂದ ಆಂಧ್ರಗೆ ಹೋಯಿತು, ನೀವು ಇಂಡಸ್ಟ್ರಿ ಪಾಲಿಸಿ ಮಾಡಿದ್ರಿ, ಪವರ್ ತಾರೀಫ್ 8-7 ರೂಪಾಯಿ ಇದೆ, ಬೇರೆ ಸ್ಟೇಟ್ನಲ್ಲಿ 2 ರೂಪಾಯಿ 90 ಇದೆ. ನಾವೇನು ಕೇಳ್ತಾ ಇದ್ದೀವಿ, ಪವರ್ ರೆಡ್ಯೂಸ್ ಮಾಡಿರಿ, 9%ಇಂದ 3% ಮಾಡಿರಿ ಅಂತ ಹೇಳ್ತಾ ಇದ್ದೀವಿ. ಇವತ್ತು ಡೀಸೆಲ್ ಪ್ರೈಸು ಪೆಟ್ರೋಲ್ ಪ್ರೈಸು ನೀವು ಇಂಡಸ್ಟ್ರಿಗೆ ಪರಿಣಾಮ ಇದೆ. ನಾ ಹೇಳ್ತಾ ಇರೋದು ಈ ಒಂದು ಬಾರಿ ಕೋವಿಡ್ ಪರಿಣಾಮ ಇದೆ ಅಂತ ನಾವು ಎಮ್ ಎಸ್ ಎಮ್ ಇ ಸೆಕ್ಟರ್ಗೆ, ವಾಣಿಜ್ಯ ಕೈಗಾರಿಕೆ, ದೊಡ್ಡ ಇಂಡಸ್ಟ್ರಿಗೆ ಬೇಡ, ಯಾವ ಇಂಡಸ್ಟ್ರಿ ಫಾರ್ಮಾ ಇಂಡಸ್ಟ್ರಿ ಚೆನ್ನಾಗಿದ್ರೆ ಇರಲಿ, ಬಟ್ ನಾವು ಎಷ್ಟು ಕೈಗಾರಿಕೆ ಅಂದರೆ ಅವ್ರಿಗೆ ದುಡ್ಡು ಇದು ಏನು ದುಡಿಯೋಕೆ ಇಲ್ಲ ಬಂಡವಾಳ, ಇಲ್ಲಿ ಬಂದು ಕಾರ್ಮಿಕರಿಗೆ ಸ್ಯಾಲ್ರಿ ಕೊಡಂತಾರೆ. ಈ ಸಲ ಒಂದು ಪ್ಯಾಕೇಜ್ ಫ್ರೀ ಬೇಡ, ಇಂಟ್ರೆಸ್ಟ್ ಫ್ರೀ ಲೋನು ಸಬ್ಸಿಡೈಸ್ ಕೊಟ್ಟರೆ ನಿಜವಾಗ್ಲೂ ಗೌರ್ಮೆಂಟ್ ಒಂದು ಸರ್ಕಾರ ಇವತ್ತು ಲಾಜಿಕ್ ಇವತ್ತು ದುಡ್ಡು ನಂತರ ಬರೋದು ಓಟು ಓಟ್ಗೆ ಅದು ಬೇಡ. ಇವತ್ತು ನಾವು ಅದು ಅದು ಇದ್ದೇ ಇದೆ ಸರ್, ಅದು ಅದೇನ್ ಮಾಡಿದ್ರೆ ಗೊತ್ತಾ, ಬೆನಿಫಿಟ್ ಆಗುತ್ತಾ ಸರ್? ಅದು ಏನು ಹೊಸದಿಲ್ಲ, ಅಲ್ಲಿ ಏನು ಮಾಡ್ತಾರೆ, ಕೇಸಲ್ಲಿ 100 ಕೋಟಿ ಕೊಡ್ತಾರೆ, 100 ಕೋಟಿನಲ್ಲಿ ಏನು ಮಾಡ್ತಾರೆ. ಸೊ ಹುಮನ್ ಎಂಟರ್ಪ್ರೈನ್ಸ್, ಹುಮನ್ ಎಂಟರ್ಪ್ರೈನ್ ಇವತ್ತು ನಾವು ಗೇಮ್ ಗ್ಲೋಬಲ್ ಅಕಾಡೆಮಿ ಮಾಸ್ ಎಂಟರ್ಪ್ರೈನ್ಸ್ 50,000 ಹುಮನ್ ಎಂಟರ್ಪ್ರೈಸ್ನ ನೆಕ್ಸ್ಟ್ ಲೆವೆಲ್ ಮಾಡೋಕೆ ಹೋಗ್ತೀವಿ. ಇವತ್ತು 2 ಸರ್ಕಾರ ಮಾಡೋದು, ಒಂದು ಕೃಷಿ ಸಂಪನ್ನ ಮತ್ತು ಕೃಷಿ ಇಂಡಸ್ಟ್ರೀಸ್, ಆಗ್ರೋ ಇಂಡಸ್ಟ್ರೀಸು ಡಿಸ್ಟಿಕ್ಸ್ನಲ್ಲಿ ಇವತ್ತು 67 ಇಯರ್ಸ್ ಆದ್ರೂ ನಮ್ಮ ಎಲ್ಲ ಡಿಸ್ಟಿಕ್ಸ್ ಇಂಪ್ರೂವ್ ಮಾಡಿದೆ. ಇವತ್ತು ನೀವು ತಮಿಳ್ನಾಡು ತಗೊಳ್ರಿ ಸರ್, ಪ್ರತಿಯೊಂದು ಡಿಸ್ಟಿಕ್ ಇಂಪ್ರೂವ್ ಆಗಿದೆ. ಕರ್ನಾಟಕದಲ್ಲಿ ಬೆಂಗಳೂರು ಬಿಟ್ಟರೆ ಏನಾಗಿದೆ, ನಾವು ಪ್ರೋತ್ಸಾಹ ಕೊಡಬೇಕು. ಈ ಸಲ ಕ್ಯಾಪಿಟಲ್ ಎಕ್ಸ್ಪೆನ್ಷನ್ ಡಿಸ್ಟ್ರಿಕ್ಟ್ ವೈಸ್ ಇಂಪ್ರೂವ್ ಆಗ ರೀಸನ್ ಹೇಳಿ ನಂಗೆ, ತಮಿಳ್ನಾಡು ಯಾಕಾಯಿತು, ಕರ್ನಾಟಕ ಯಾಕೆ? ಕನೆಕ್ಟಿವಿಟಿ ಸರ್, ಎಲ್ಲ ಕಡೆ ಏನು ಬೇಕು, ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನು, ಓಕೆ, ಒಂದು ರೋ ಚೆನ್ನಾಗಿರೋ ಕನೆಕ್ಟಿವಿಟಿ ಇದೆ, ಓಕೆ, ವ್ಯಾಪಾರ ಇದೆ, ವ್ಯಾಪಾರಕ್ಕೆ ಏನು ಬೇಕೋ ಅದು ಇದೆ. ಇವತ್ತು ನೀವು ತಮಿಳ್ನಾಡು ಕಡೆ ಹೋದ್ರೆ ಅಲ್ಲಿ ಡಿಫ್ರೆನ್ಷಿಯಲ್ ವೇಸ್, ಕರ್ನಾಟಕದಲ್ಲಿ ಎಲ್ಲಿ ಕನೆಕ್ಟಿವಿಟಿ ಸಮಸ್ಯೆ ಇದೆ? ಯಾವುದು ಎಲ್ಲಿ ಕನೆಕ್ಟಿವಿಟಿ ಸಮಸ್ಯೆ, ಎಲ್ಲಿದೆ ಪವರ್, ಎಲ್ಲಿದೆ ಸರ್? ನಾನು ಇಟ್ಟದೇ ಇರುವಾಗ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಬಗ್ಗೆ ಹೇಳ್ತಾ ಇಲ್ಲ ಸರ್, ಒಂದು ಹೇಳ್ತೀನಿ ಕನೆಕ್ಟಿವಿಟಿ ಇಶ್ಯೂ ಸರ್, ಒಂದು ಹೇಳ್ತೀನಿ ಸರ್. ಇವತ್ತು ಒಂದು ಇಂಡಸ್ಟ್ರಿ ಮಾಡಬೇಕಂದ್ರೆ ಇವತ್ತು ಅಫಿಡವಿಟ್ ಬೇಸ್ ಕ್ಲಿಯರೆನ್ಸ್ ಅಂತ ಕೊಟ್ಟರು. ಹೌದು, ಮುಂಚೆ ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಬೇಕಂದ್ರೆ 3 ವರ್ಷ ಬೇಕು. ನೀವು ತಮಿಳ್ನಾಡಿಗೆ ಹೋಗ್ರಿ, ಇವತ್ತು ಬಂದ್ರೆ 15 ದಿವಸದಲ್ಲಿ ಆ ಸಮಸ್ಯೆ ಕರ್ನಾಟಕದಲ್ಲಿ ಬಗೆಹರಿತಲ್ಲ. ಈಗ ಅಂದ್ರೆ ಅಫಿಡವಿಟ್ ಬೇಸ್ ಕ್ಲಿಯರೆನ್ಸ್ ಹಾಕಿದರೆ ಇನ್ನೂ ಕಷ್ಟ ಏನಿದೆ ಗೊತ್ತಾ, ನಮ್ಮ ಭಯ ಏನಾಗುತ್ತೆ ಅಂದರೆ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡ್ದೇ ಇಷ್ಟು ಇದು ರೆಟ್ಟೆಬಿಸಮು. ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ನೀವು ಕ್ಲಿಯರೆನ್ಸ್ ತರಬೇಕಂದ್ರೆ ಹೆಂಗಾದರೂ ಬಂದು ಇನ್ವೆಸ್ಟ್ಮೆಂಟ್ ಆಗಿಬಿಟ್ಟಿದೆ, ನೀವಿಷ್ಟು ನಿಮ್ಗೆ ಗೊತ್ತಿದೆ ಏನಾಗುತ್ತೆ ಅಂತ, ಇನ್ನೂ ಭಯ ಆಗುತ್ತೆ. ಇವತ್ತು ಏನು ಇನ್ವೆಸ್ಟ್ಮೆಂಟ್ ಇಲ್ಲದೇ ನೀವು ಇಷ್ಟು ಖರ್ಚು ಪ್ರೋಗ್ರೆಸ್ ಮಾಡಿದ್ರೆ, ನಾವು ಬಂಡವಾಳ ಹಾಕಿದ್ಮೇಲೆ. ಪ್ರಸಾದ್ ಅವರೇ ಇತಿಹಾಸದಲ್ಲಿ ಹಿಂದೆ ಯಾವತ್ತೂ ಇಲ್ಲದೇ ಇರುವಷ್ಟು ಇಂಡಸ್ಟ್ರಿಗಳಿಗೆ ಗೌರ್ಮೆಂಟ್ ಅನ್ನೋದು ಆಕ್ಸೆಸಿಬಲ್ ಆಗಿದೆ. ಹೌದಾ? ಬೋತ್ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್. ಐ ಆಮ್ ಟೆಲಿಂಗ್, ಮುಂಚೆ ಒಬ್ಬ ಮುಖ್ಯಮಂತ್ರಿ ಹತ್ರ ಒಬ್ಬ ಉದ್ಯಮಿ ತನ್ನ ಅಳಲನ್ನು ತೊಡ್ಕೊಳ್ಬೇಕಿದ್ರೆ ಭಾಳ ಸಮಸ್ಯೆಗಳಿತ್ತು, ಎಷ್ಟೆಷ್ಟೋ ಜನರನ್ನು ಹಾದು ಹೋಗಬೇಕಾಗಿತ್ತು. ಇಂಡಸ್ಟ್ರಿ ರಿಫಾರ್ಮ್ಸ್ ಆಗಿದೆ, ಲೇಬರ್ ರಿಫಾರ್ಮ್ಸ್ ಆಗಿದೆ, ತುಂಬಾ ಒಳ್ಳೆಯದು. ಈ ಕೋವಿಡ್ ಪರಿಣಾಮದಿಂದ ಯಾರಿಗೆ ಅಫೆಕ್ಟ್ ಆಗಿದೆ? ಈಗ ಎಂ ಎಸ್ ಎಂ ಇ ಹೋಗಿದಾರಾ? ಎಂ ಎಸ್ ಎಂ ಇ ನಲ್ಲಿ ಡೇಟಾ ತಗೊಂಡಿದಾರಾ? ಎಂ ಎಸ್ ಎಂ ಇ ಸೆಕ್ಟರ್ಸ್ ಇವತ್ತು ಈ ಹೋಟೆಲ್ ಇಂಡಸ್ಟ್ರಿ ಆಗಲಿ ಹಾಸ್ಪಿಟಲ್ ಇಂಡಸ್ಟ್ರಿ ಅವ್ರು ಏನು ತಪ್ಪನೆ ಮಾಡ್ತಾ ಇದ್ದಾರೆ ಇವತ್ತು? ನಾ ಹೇಳ್ತಾರದು ಒಂದು ಬಾರಿ ಕೊರೋನಾದಿಂದ ಹೊಡೆತ ಬಿತ್ತು, ಆದ್ರೆ ಕಂಪನ್ಸೇಷನ್ ಯಾರಿಗೆ ತಲುಪಬೇಕಂದ್ರೆ ಯಾರಿಗೆ ಹೊಡೆತ ತಾಳ್ಕೊಳ್ಳಿ ಅವ್ರಿಗೆ ತಾಳ್ಕೊಳ್ಳಬಹುದು, ತಾಳ್ಕೊಳ್ಳಿ ಅಷ್ಟೇ. ಅಫೆಕ್ಟೆಡ್ ಸೆಕ್ಟರ್ಸ್ ಇವತ್ತು ನೋಡಿ, ಸ್ಮಾಲ್ ಅಂಡ್ ಮೀಡಿಯಂ ಸ್ಕೇಲ್ ಎಂಟರ್ಪ್ರೈಸಸ್, ಅವರು ಬಹಳ ಥಿನ್ ಮಾರ್ಜಿನ್ ಅಲ್ಲಿ ಇಂಡಸ್ಟ್ರಿಯನ್ನು ನಡೆಸ್ತಾರೆ, ಮತ್ತೆ ಸಾಕಷ್ಟು ಲೇಬರ್ ಓರಿಯೆಂಟೆಡ್ ಯೂನಿಟ್ಸ್ಗಳು ಅವೆ. ಇವತ್ತು ದೊಡ್ಡ ದೊಡ್ಡ ಯೂನಿಟ್ಸ್ಗಳನ್ನು ನೋಡಿದರೆ ಅಲ್ಲಿ ಆಟೋಮೈಸೇಷನ್ ಜಾಸ್ತಿ ಇರುತ್ತೆ. ಇವತ್ತು ಏನಾದರೂ ಲೇಬರ್ ಮ್ಯಾನ್ಯುವಲ್ ಮಾಡಿಸೋದಿರೋದು ಸಣ್ಣ ಸಣ್ಣ ಇಂಡಸ್ಟ್ರೀಸ್. ಇವತ್ತು ಕೋವಿಡ್ ಕಾರಣದಿಂದ ಅವು ಸಾಕಷ್ಟು ಇಂಡಸ್ಟ್ರೀಸ್ಗಳು ಕ್ಲೋಸ್ ಆಗಿರ್ತಕ್ಕಂಥದ್ದು. ಅವಕ್ಕೆ ಸ್ವಲ್ಪ ಫೈನಾನ್ಷಿಯಲ್ ಸ್ಟ್ರೆಂತನ್ನು ಕೊಟ್ಟರೆ ಪುನಃ ಅವು ಮತ್ತೆ ವರ್ಕಿಂಗ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸ್ಮಾಲ್ ಅಂಡ್ ಮೀಡಿಯಂ ಸ್ಕೇಲ್ ಎಂಟರ್ಪ್ರೈಸಸ್ ವರ್ಕಿಂಗ್ ಪ್ರಾರಂಭ ಆದರೆ ಅಗೇನ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತದೆ. ಅಲ್ಲ ಅದು ಆಗಿಲ್ವಾ ಅಂತ ಆಯ್ತು. ಅದು ಆಗಿಲ್ಲ 20 ಲಕ್ಷ ಕೋಟಿ ರೂಪಾಯಿ ಸ್ಪೆಷಲ್ ಪ್ಯಾಕೇಜ್ ಅಂದ್ರು, ಅದು ಅದರಲ್ಲಿ ಸ್ಮಾಲ್ ಅಂಡ್ ಮೀಡಿಯಂ ಸ್ಕೇಲ್ಸ್ಗೆ ಇಂಡಸ್ಟ್ರಿ ಆಗಿದ್ರೆ ಇವತ್ತು ಉದಾಹರಣೆಗೆ ಬೆಂಗಳೂರು ಪೀನೆ ಇಂಡಸ್ಟ್ರಿಯಲ್ ಏರಿಯಾಗೆ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಆಲ್ ಯೂನಿಟ್ಸ್ ಆರ್ ಕ್ಲೋಸ್ಡ್.
ವೈ ಅದು ಏನಾದರೂ ಸ್ಟಿಮ್ಯುಲಸ್ ಪ್ಯಾಕೇಜ್ ಅವ್ರಿಗೆ ಹೆಲ್ಪ್ ಆಗಿದ್ರೆ ಈಗಿನ ಕ್ಷಣದಂಗ ಅದಂಗೆ ಹೇಳ್ತೀರಿ ಹೈಯೆಸ್ಟ್ ಅವರ್ ಜಿ ಎಸ್ ಟಿ ಕಲೆಕ್ಷನ್ ಆಗ್ತಿದೆ ರೀ ಎಲ್ಲಿಂದ ಬರ್ತಿದೆ ಅದು ಹಾಗಿದ್ರೆ ಜಿ ಎಸ್ ಟಿ ಎಲ್ಲಿಂದ ಕಟ್ತೀರಿ ಇಂಡಸ್ಟ್ರಿ ಎಲ್ಲ ಕ್ಲೋಸ್ ಇದೆ ಅಂತ ಹೌದು ಸಾಕಷ್ಟು ಇಂಟ್ರೆಸ್ಟ್ ಬರ್ಡನ್ ಈಗಾಗಲೇ ಇತಿಹಾಸದಲ್ಲ ಹಿಂದೆ ಯಾವತ್ತು ಆಗದೆ ಇರುವಷ್ಟು ಆಟೋಮೊಬೈಲ್ ಸೇಲ್ ಆಗ್ತಿದೆ ಇವತ್ತು ಎಲ್ಲಿಂದ ಬರ್ತಿದೆ ಹಂಗಿದ್ರೆ ದುಡ್ಡು ಆಟೋ ಅವೆಲ್ಲ ಬಿಗ್ ಸೆಕ್ಟರ್ಸ್ ನೀವು ಕಾರ್ ಫ್ಯಾಕ್ಟ್ರಿ ಅಂದ್ರೆ ಅದು ಬರೀ ಒಂದು ದೊಡ್ಡ ಕಾರ್ ಫ್ಯಾಕ್ಟ್ರಿ ಮಾಡೋದೊಂದಲ್ಲ ಉದಾಹರಣೆಗೆ ಟೊಯೋಟಾ ಫ್ಯಾಕ್ಟ್ರಿ ಕಾಂಪೋನೆಂಟ್ಸ್ ಸಪ್ಲೈ ಮಾಡೋದು ಪಿಂಡ್ಯ ಇಂಡಸ್ಟ್ರೀಸ್ ತುಂಬ ಇರ್ತವೆ ಎಲ್ಲ ಕೆಲಸ ಮಾಡ್ತಿದೆ ಅಂತ ಅರ್ಥ ಅಲ್ಲ ಹೈಯೆಸ್ಟ್ ಎವರ್ ಆಟೋಮೊಬೈಲ್ ಸೇಲ್ ಇಂಡಿಯಾದಲ್ಲಿ ಆಗ್ತಿದೆ ಅಂದರೆ ಹೈಯೆಸ್ಟ್ ಎವರ್ ಜಿ ಎಸ್ ಟಿ ಕಲೆಕ್ಷನ್ ಈ ತಿಂಗಳಾಗಿದೆ ಅಂದರೆ ವ್ಯಾಪಾರ ನಡೀತಿದೆ ಅಂತ ಅರ್ಥ ನೀವೇನು ಅಂದರೆ ನನಗೆ ಅರ್ಥ ಆಗದೆ ಇರೋದು ಇದು ಇಲ್ಲ ನೋಡಿ ಫಾರ್ ಎಕ್ಸಾಂಪಲ್ ಇವತ್ತು ಶುಗರ್ ಇಂಡಸ್ಟ್ರಿನೇ ಒಂದು ಉದಾಹರಣೆ ತೊಗೊಳ್ಳೋಣ ಸಿನ್ಸ್ ಐ ಬಿಲಾಂಗ್ ಐ ಕಮ್ ಫ್ರಮ್ ಶುಗರ್ ಇಂಡಸ್ಟ್ರಿ ಬ್ಯಾಕ್ಗ್ರೌಂಡ್ ಇವತ್ತು ಸಾಕಷ್ಟು ಇಂಡಸ್ಟ್ರಿಗಳು ಸಾಲದ ಒಂದು ಭಾರದಲ್ಲಿದ್ದಾರೆ ಆ ಒಂದು ಕೋವಿಡ್ 19 ಸಂದರ್ಭದಲ್ಲಿ ಯಾವುದೇ ವ್ಯವಹಾರ ಆಗಲಿಲ್ಲ ಬಟ್ ಅವ್ರದ್ದು ಯಾವುದೂ ಇನ್ಸ್ಟಾಲ್ಮೆಂಟ್ಸ್ಗಳಾಗಲಿ ಇಂಟ್ರೆಸ್ಟ್ಗಳಾಗಲಿ ಯಾವುದೂ ಕೂಡ ನಿಲ್ಲಿಲ್ಲ ಸರ್ಕಾರದಿಂದ ನಾವು ಆ್ಯಸ್ ಎ ಇಂಡಸ್ಟ್ರಿ ವಾಟ್ ವಿ ಎಕ್ಸ್ಪೆಕ್ಟ್ ಇಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಇಂಟ್ರೆಸ್ಟ್ ಬರ್ಡನನ್ನು ಸರ್ಕಾರ ಹೊರಬೇಕಾಗಿತ್ತು ನಮ್ಮ ಮೇಲೆ ಇರ್ತಕ್ಕಂಥ ಭಾರವನ್ನು ಕಡಿಮೆ ಮಾಡಬೇಕಾಗಿತ್ತು ಇವತ್ತು ಯಾವುದೇ ಇಂಡಸ್ಟ್ರಿ ತಗೊಳ್ಳಿ ಕರೆಂಟ್ ಅಂದರೂ ಕರೆಂಟ್ ಬಿಲ್ ಕೊಡಲೇಬೇಕು ವೇಜಸ್ ಕೊಡಲೇಬೇಕು ಟ್ಯಾಕ್ಸಸ್ ಕೊಡಲೇಬೇಕು ನೀವು ಕೆಲಸ ಮಾಡಿರಿ ಬೇಕಾದರೆ ಬಿಡ್ರಿ ನಿಮ್ಮ ಫಿಕ್ಸಡ್ ಎಕ್ಸ್ಪೆಂಡಿಚರ್ ಅಂತರೂ ಇರೋದೇ ಅದನ್ನು ಯಾವುದೂ ಕಡಿಮೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಸೊ ಇಂಥ ಸಂದರ್ಭದಲ್ಲಿ ಸರ್ಕಾರ ಏನಾದರೂ ಒಂದು ಪ್ಯಾಕೇಜನ್ನು ಅನೌನ್ಸ್ಮೆಂಟ್ ಮಾಡಿ ಅವ್ರಿಗೆ ಇಂಡಸ್ಟ್ರಿ ಲೈವ್ ಇಡ್ಲಿಕ್ಕೆ ಪ್ರಯತ್ನ ಮಾಡಬೇಕಾಗಿತ್ತು ಓಕೆ ಲೈವ್ ಇಡುವ ಪ್ರಯತ್ನದ ಭಾಗವಾಗಿ ಸುಲಭವಾಗಿ ಸರ್ ಒಂದು ನಿಮಿಷ ವ್ಯವಸ್ಥೆ ಮಾಡಿದ್ವಿ ಅಂತ ಅವ್ರು ಹೇಳ್ತಾರೆ ಜಸ್ಟ್ ಲಾಸ್ಟ್ ಕಮೆಂಟ್ ತಗೋತಾ ಇದ್ದೀನಿ ಸಿ ಕರ್ನಾಟಕದಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೆ ವಿ ಆರ್ ನಂಬರ್ ಒನ್ ಇವನ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ತಗೊಡಿ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ತಗೊಳ್ಳಿ ದಟ್ ಈಸ್ ವಾಟ್ ಈ ಬಹಳ ಈ ಸಮಸ್ಯೆ ಏನಾಗುತ್ತೆ ಅಂದ್ರೆ ಸರ್ ಇದು ನಾನು ಗವರ್ಮೆಂಟ್ ವೆಬ್ಸೈಟ್ ಇಂದ ತಗೊಂಡಿರೋದು ಸರ್ ಒಂದೇ ಮಾತು ಹೇಳ್ತೀನಿ ಸರ್ ಒಂದ್ ನಿಮಿಷ ವಿ ಆರ್ ನಂಬರ್ ಒನ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಸರ್ ಒಂದ್ ನಿಮಿಷ ತಾವು ಹೇಳಿದಾಗ ನಾನು ಮಾತಾಡಿದ್ದೀನಿ ಸರ್ ಒಂದ್ ನಿಮಿಷ ಹೇಳ್ತೀನಿ ಸರ್ ಇವತ್ತು ಲ್ಯಾಂಡ್ ಒಂದ್ ನಿಮಿಷ ಹೇಳ್ತೀನಿ ಲ್ಯಾಂಡ್ ರೇಟು ನೀವು ಪವರ್ ರೇಟು ಇವತ್ತು ಡಿಫ್ರೆಂಟ್ ನಾವೇನು ಕೇಳಿದ್ವಿ ಸರ್ ಮಿನಿಮಮ್ ವೇಜಸ್ ತಂದರು ಅರ್ಬನ್ಗೆ ಒಂದು ರೇಟ್ ತೊಗೊಳ್ರಿ ಅರ್ಬನ್ನಲ್ಲಿ ಕೊಡಬೇಕು ಡಿಸ್ಟಿಕ್ನಲ್ಲಿ ಕೊಡ್ರಿ ಇವತ್ತು ಏನಾಗಿದೆ ಕಂಪ್ಲೀಟ್ ಅವ್ರು ಹಿಂದೂ ಬರೋ ಹೋಗಿ ಅವ್ರು 6,000 ರೂಪಾಯಿಂದ ಅಲ್ಲಿ ಹೋಗ್ತಾರೆ ಶಿಫ್ಟ್ ಮಾಡ್ತಾರೆ ಇಲ್ಲ ಒಂದು ನಿಮಿಷ ಇರಿ ಸರ್ ಕಿಲೋಮೀಟರ್ಸ್ ಏನಾಯ್ತು ಸೇ ಕರ್ನಾಟಕದಲ್ಲಿ ಬರೀ ಐ ಟಿ ಇಂಡಸ್ಟ್ರಿ ಐ ಟಿ ಬೆಲವಣಿಗೆ ಕರ್ನಾಟಕದಲ್ಲಿ ಜನ 6,000 ರೂಪಾಯಿ ದುಡಿರಿ ಅಂತ ಹೇಳಿದ್ರೆ ಜನ ವಿರೋಧಿ ನೀತಿ ಒಂದ್ ನಿಮಿಷ ತಮಗೆ ತಾವು ಇಂಡಸ್ಟ್ರಿ ಸೆಕ್ಟರ್ ಇಂದ ಬಂದಿರೋದ್ರಿಂದ ತಾವು ಹೇಳಿದ್ದೀನಿ 2 ಸಾರಿ ನಡೆದವ್ರು ನಾನು ಗಂಭೀರವಾಗಿ ಕೇಳ್ತಾ ಇದ್ದೆ ವಿ ಆರ್ ನಂಬರ್ ಒನ್ ಸರ್ ನಾಟ್ ನೌ 2018 ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ ಸ್ಟ್ಯಾಟಿಸ್ಟಿಕ್ಸ್ ಇದೆ ಹೈಯೆಸ್ಟು ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸ್ ಬರೋದು ಕರ್ನಾಟಕದಲ್ಲಿ ಇಡೀ ದೇಶದ ಎಲ್ಲ ರಾಜ್ಯಗಳಿಗೆ ಕಂಪೇರ್ ಮಾಡಿದರೆ ಇಂಪ್ಲಿಮೆಂಟ್ ಆಗೋದು ಹೈಯೆಸ್ಟ್ ಇದೆ ನಮ್ಮಲ್ಲಿ ಅದನ್ನು ಕೂಡ ಇದೆ ನನ್ನ ಹತ್ರ ಸರ್ ಒಂದು ನಿಮಿಷ ಕೇಳಿಲಿ 2018 ಐ ಟಿ ಸೆಕ್ಟರ್ 90,000 ಕೋಟಿ ಸರ್ 2019 84,000 ಕೋಟಿ ಸರ್ ನಮ್ಮ ಸರ್ಕಾರದಲ್ಲಿ ನೀವು ಕನ್ನಡಿಗರಾಗಿ ವಿ ಆರ್ ನಂಬರ್ ಒನ್ ಅಂತ ಹೇಳ್ಕೋಬೇಕು ನಾವು ಹೆಮ್ಮೆಯಿಂದ ಗವರ್ಮೆಂಟ್ ಮೂರು ಜನ ಗಣ್ಯ ಅತಿಥಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಫೈನಲಿ ಬಜೆಟ್ ವಿಷಯದಲ್ಲಿ ಹೇಳಬಹುದಾದ ಅಂತಿಮ ಮಾತು ಅಂದರೆ ಕುಸಿದು ಹೋದಂತ ಆರ್ಥಿಕತೆ ಚೇತರಿಸಿಕೊಳ್ಳುವ ಸನ್ನಿವೇಶದಲ್ಲಿ ಉತ್ತಮವಾದ ಬಜೆಟ್ ಅನ್ನು ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ ಅಡಿಷನಲ್ ಟ್ಯಾಕ್ಸಸ್ ಯಾವುದು ಹಾಕಲಿಲ್ಲ ಹಳೆಯ ಯೋಜನೆಗಳನ್ನು ನಿಲ್ಲಿಸಲಿಲ್ಲ ಹೊಸ ಯೋಜನೆಗಳು ಬಹಳ ದೊಡ್ಡ ಯೋಜನೆಗಳು ಯಾವುದೋ ಒಂದು ವಲಯ ಸಂಭ್ರಮಿಸುವಂಥ ಯೋಜನೆಗಳ ಘೋಷಣೆ ಆಗ್ಬಿಟ್ಟು ಅಂತ ಹೇಳೋದಕ್ಕಾಗೋದಿಲ್ಲ ಆದರೂ ಘೋಷಣೆಗಳು ಆಗಿದೆ ಆ ಕಾರಣಕ್ಕಾಗಿ ಸಮಾಧಾನಕರಕ್ಕಿಂತಲೂ ಒಳ್ಳೆ ಬಜೆಟ್ ಅಂತ ಹೇಳಬಹುದು ಅಂತ ಹೇಳ್ತಾ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ನ ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.